ಚಿನ್ನಾಭರಣ ಹಾಗೂ ಬೆಳ್ಳಿಯ ಆಭರಣಗಳನ್ನು ಗ್ರಾಮ ದೇವತೆಗೆ ಲಕ್ಷ್ಮೀ ದೇವಿಗೆ ನೀಡಿ ಕೃಪೆಗೆ ಪಾತ್ರರಾದ ಭಕ್ತರು. ಹೌದು ವೀಕ್ಷಕರ, ಬೆಳಗಾವಿ ಗ್ರಾಮೀಣ ಗಣೇಶ್ಪುರ ವೆಂಕನಹಳ್ಳಿ ಗ್ರಾಮದ ದೇವತೆ ಶ್ರೀ ಲಕ್ಷ್ಮೀ ದೇವಿಯ ಜಾತ್ರೆ 32 ವರ್ಷಗಳ ಬಳಿಕ ನಡೆಯುತ್ತಿರುವ ಹಿನ್ನೆಲೆ ಗಣೇಶ್ಪುರ ಗ್ರಾಮದ ಮಹಾಲಕ್ಷ್ಮೀ ನಗರ ಹಾಗೂ ಸರಸ್ವತಿ ನಗರದ ಭಕ್ತರು ಶ್ರೀ ಲಕ್ಷ್ಮೀ ದೇವಿಗೆ ಚಿನ್ನಾಭರಣ ಹಾಗೂ ಬೆಳ್ಳಿಯ ಆಭರಣಗಳನ್ನು ಕಾಣಿಕೆಯಾಗಿ ನೀಡಿದರು. ರವಿವಾರದಂದು ಗಣೇಶ್ಪುರ ಗ್ರಾಮದ ಬೀದಿ ಬೀದಿಗಳಿಂದ ಮಹಾಲಕ್ಷ್ಮೀ ನಗರ ಹಾಗೂ ಸರಸ್ವತಿ ನಗರದ ಮಹಿಳೆಯರು ತಲೆಯ ಮೇಲೆ ಬಿಂದಿಗೆ ಹೊತ್ತುಕೊಂಡು ಬೆನಕನಹಳ್ಳಿ ಗ್ರಾಮದ ಮಹಾಲಕ್ಷ್ಮೀ ದೇವಸ್ಥಾನದ ವರೆಗೆ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ನಡೆದುಕೊಂಡು ಹೋಗುವುದು ವಿಶೇಷವಾಗಿತ್ತು. ಮೋಹನ್ ಸಾಂಬ್ರೇಕರ್, ಜೈನುದ್ದೀನ್ ಸಾರ್ವನ್, ಸುನಿತಾ ಸಾಂಬ್ರೇಕರ್, ಅನಿಲ್ ಸರೋದ್ಕರ್, ಮಾಯಾ ಸಮಯಿ, ರಾಮ್ ಚಂಡೇಕರ್ ಇನ್ನಿತರರು ಈ ಮೆರವಣಿಗೆಯಲ್ಲಿ ಉಪಸ್ಥಿತರಿದ್ದರು. ಶ್ರೀ ಲಕ್ಷ್ಮೀ ದೇವಿಯ ಜಾತ್ರೆ 32 ವರ್ಷ ಬಳಿಕ ನಡೆಯುತ್ತಿರುವ ಸಂದರ್ಭದಲ್ಲಿ ಈ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯ ಮಹಿಳಾ ಮತ್ತು ಕುಟುಂಬ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಾವೇ ಎಲ್ಲ ವ್ಯವಸ್ಥೆಯನ್ನು ಹೊಣೆ ಹೊತ್ತುಕೊಂಡರು. ಗ್ರಾಮದ ಪ್ರಮುಖರೊಂದಿಗೆ ಚರ್ಚಿಸಿ ಜಾತ್ರೆಯಲ್ಲಿ ಬರುವ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ತಮ್ಮ ಸಿಬ್ಬಂದಿಗೆ ಸೂಚನೆ ನೀಡಿದ್ದಾರೆ. ಬರುವ ಸರಸ್ವತಿ ನಗರ್, ಮಹಾಲಕ್ಷ್ಮೀ ನಗರ್ ಮತ್ತು ಇನ್ನಿತರ ಬಡಾವಣೆಗಳಿಂದ ಎಲ್ಲ ಮಹಿಳಾ ಸಂಘಟನೆ ವತಿಯಿಂದ ಈ ಮಹಾಲಕ್ಷ್ಮೀ ಜಾತ್ರೆ 23 ಏಪ್ರಿಲ್ ಪ್ರಾರಂಭವಾಗುತ್ತದೆ. ಅದಕ್ಕೆ ಮುಂಚಿತವಾಗಿ ನಮ್ಮ ಸರಸ್ವತಿ ನಗರ್ ಮತ್ತು ಮಹಾಲಕ್ಷ್ಮೀ ನಗರ್ ಹಾಗೂ ಇನ್ನಿತರ ಬಡಾವಣೆ ವತಿಯಿಂದ ದೇವಿಗೆ, ಲಕ್ಷ್ಮೀ ದೇವಿಗೆ ಒಂದು ಆಭರಣಗಳನ್ನು ಕೊಡುವುದು ನಿರ್ಣಯಿಸಿದ್ದಾರೆ. ಆ ಪ್ರಕಾರ ಆಭರಣಗಳದ್ದು ಮತ್ತು ಬಳೆ ಮತ್ತು ಇವು ನಡಪಟ್ಟಿ ಇಂತಹ ಎಲ್ಲ ಸಾಮಗ್ರಿಗಳನ್ನು ದೇವಿಗೆ ಗಿಫ್ಟ್ವಾಗಿ ನೀಡ್ತಾ ಇದ್ದೇವೆ. ಇವತ್ತಿನ ದಿನ ಈ ಒಂದು ಸರಸ್ವತಿ ಮಹಾಲಕ್ಷ್ಮೀ ವತಿಯಿಂದ ಈ ಮೆರವಣಿಗೆ ಪ್ರಕಾರ ಅಂದರೆ ಮೆರವಣಿಗೆ ಮಾಡಿ ಅದನ್ನು ಆ ಬೆಳಕಳ್ಳಿ ಗ್ರಾಮ ಪಂಚಾಯತಿಯ ಪಂಚರ ಸಮಕ್ಷಮ ಅವನು ಮುಟ್ಟಿಸಿ ಮುಂದಿನ ಜಾತ್ರೆಗೆ ಹೆಚ್ಚಿನ ಅನುಕೂಲ ಆಗಬೇಕಂತ ನಮ್ಮ ಎಲ್ಲ ನಗರ ವತಿಯಿಂದ ಅವರಿಗೆ ನಾವು ವಿನಂತಿ ಮಾಡಿಕೊಳ್ತಿದ್ದೇವೆ. ಅದೇ ಇದರ ಹಿನ್ನೆಲೆ ಹೇಳ್ರಲ್ಲ, ಹಿನ್ನೆಲೆ ಅಂದ್ರೆ ಈಗ ನಾವು ಅವರು ಏನು ನಮಗಂದ ನಿಮ್ಮ ಸರಸ್ವತಿ ವತಿ ಏನಾದರೂ ದೇಣಿಗೆ ಕೊಡಬೇಕಂತ ಅವರ ಹೇಳಿದರು. ಆ ಪ್ರಕಾರ ನಮ್ಮ ಎಲ್ಲ ಮಹಿಳಾ ಸಂಘಟನೆಯವರು ಮಣಿಮಣಿ ಹೋಗಿ ವರ್ಗಣಿ ಮಾಡಿಕಾಸ ಈ ದಾಗಿನಿಗಳನ್ನು, ಬಂಗಾರದ ದಾಗಿನಿಗಳನ್ನು ಮತ್ತು ಬೆಳ್ಳಿ ದಾಗಿನಿಗಳನ್ನು ಆ ದೇವಿಗೆ ಅರ್ಪಿಸುವ ಸಲುವಾಗಿ ಎಲ್ಲ ರೀತಿಯಿಂದ ಒಕ್ಕಟ್ಟಾಗಿ ಅದನ್ನು ಸಂಗ್ರಹಣೆ ಮಾಡಿ ತೊಗೊಂಬಂದಾರ. ಅದನ್ನು ಮುಟ್ಸೋ ಇವತ್ತು ಕಾರ್ಯಕ್ರಮ ಇಟ್ಟುಕೊಂಡೇವೆ. ಅದಕ್ಕೆ ಇದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಅಂತ ಹೇಳ್ತೇವೆ. ಅಲ್ಲ, ಎಷ್ಟು ವರ್ಷದಿಂದ ಜಾತ್ರೆ ಆಗ್ತಾ ಇದೆ? ಅದು ಜಾತ್ರೆ ಭಾಳ ವರ್ಷ ಆಯ್ತು, ಅದು 32 ವರ್ಷ ಹಿಂದೆ ಆಗಿದ್ದ ಜಾತ್ರೆ. ಅದು ನಮಗೇನು ಅಷ್ಟು ಗೊತ್ತಿಲ್ಲ, ಯಾಕೆ ನಾವು ಇಲ್ಲಿ ಬಂದು ಹೊಸವಾಗಿ ಅಂದ್ರೆ 20 ವರ್ಷದಿಂದ ಇದ್ದವ್ರದ್ದು ಇದಕ್ಕಿಂತ ಮೊದಲು ಜಾತ್ರೆ ಆಗಿದ್ದೈತಿ. ಈಗ ಈ ಏರಿಯಾ ಎಲ್ಲ ಈ ನಮ್ಮ ಎಲ್ಲ ಬಡಾವಣೆ ಬೆಣಕನಹಳ್ಳಿ ಗ್ರಾಮ ದೇವಿ ಸೀಮೆಯಲ್ಲಿ ಬರ್ತದೆ. ಆ ಸೀಮೆ ಬರೋದ್ರಿಂದ ನಾವೆಲ್ಲ ಜನರು ಕೂಡಿ ಆ ದೇವಿಗೆ ಒಂದು ಕಾಣಿಕೆ ನೀಡುವುದಾಗಿ ಎಲ್ಲರೂ ನಿರ್ಣಯಿಸಿದ್ದಾರೆ. ಆ ಪ್ರಕಾರ ಇವತ್ತಿನ ದಿವಸ ನಾವು ಎಲ್ಲರೂ ಮೆರವಣಿಗೆ ಮಾಡಿ ಅಲ್ಲಿ ಹೋಗಿ ಈ ದಾಗಿನಿಗಳನ್ನು ಮತ್ತು ಇನ್ನಿತರ ಸಾಮಗ್ರಿಗಳನ್ನು ದೇವಿಗೆ ಅರ್ಪಿಸಲು ಪಂಚರ ಸಮಕ್ಷ ಕೊಡುವುದಾಗಿ ನಿರ್ಣಯಿಸುತ್ತೇವೆ. ರೈವಾಸಿ ಯಂಚಾ ವತಿನೆ ಸರ್ವ ಮಹಿಳಾ ಮಂಡಳನೆ ಏಕತ್ರಿತನೆ ವರ್ಗಣಿ ಜಮಾ ಕರುಣ ಮಹಾಲಕ್ಷ್ಮಿ ಸಟಿ ದಾಗಿನೆ ವ ತ್ಯಾಸ್ಬರೋಬರ್ ಆಹೇರ್ आणि खना नारळाने उटी भरण्यासाठी आपण सर्वजण एकत्रितपणे या ठिकाणी लक्ष्मीच्या मंदिरामध्ये जात आहोत. बेनकनहाळी महालक्ष्मी सर.
ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.